ಏನು ಬಳ್ಳಾರಿ ತಾಲೂಕಿನ ಮತ್ತು ಸಂಡೂರು ತಾಲೂಕಿನ ಅನೇಕ ಜನ ರೈತರು ಇವತ್ತೇನು ತಮ್ಮ ಭೂಮಿಯನ್ನು ಕಳ್ಕೊಂಡು ಸುಮಾರು 13 ವರ್ಷಗಳಿಂದ ಕೂಡ ನಮ್ಮ ಸರ್ಕಾರದ KIDBಯ ಮೂಲಕ ಇವತ್ತು ನಮ್ಮ ಮಿತ್ತಲ್ ಅಂತ ಒಂದು ಕೈಗಾರಿಕೆ ನಿರ್ಮಾಣ ಮಾಡಲಿಕ್ಕೆ ಇವತ್ತು ಜಮೀನನ್ನು ಕೊಟ್ಟಿದ್ದರು. ಅದರ ಜೊತೆಗೆ ಉತ್ತಮ್ ಗಾಲ್ವ ಅಂದರೆ ಬ್ರಹ್ಮಣಿ ಎನ್ನುವಂಥ ಒಂದು ಕಾರ್ಖಾನೆಗೂ ಕಾರ್ಖಾನೆ ನಿರ್ಮಾಣ ಮಾಡಲಿಕ್ಕೆ ಕೊಟ್ಟಿದ್ದರು. ಆದರೆ ಇವತ್ತು ಕಳೆದ 13 ವರ್ಷದಿಂದ ಇವತ್ತು ಅನೇಕ ರೀತಿಯಾಗಿ ಕೂಡ ಹಂತ ಹಂತವಾಗಿ ತಡವಾಗಿದ್ದಕ್ಕೆ ಇವತ್ತು ರೈತರ ಒಂದು ಸಮಾವೇಶವನ್ನು ಅಂದರೆ ಒಂದು ಯಾವ ರೀತಿ ಮಾಡಬೇಕು ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದಾರೆ. ಇವತ್ತು ಅದರಲ್ಲಿ ಮಾನ್ಯ ನಿವೃತ್ತಿ ನ್ಯಾಯಾಧೀಶರಾಗಿರುವಂಥ ಗೋಪಾಲ್ ಗೌಡರು ಮತ್ತು ಅನೇಕ ಜನಕ್ಕೆ ರೈತ ಮುಖಂಡರು ಮತ್ತು ಉಗ್ರಪ್ಪನವರು ಮತ್ತು ಅನೇಕ ಜನರು ಕೂಡ ಇವತ್ತು ಸೇರಿ ರೈತರ ಜೊತೆಗೆ ಒಂದು ಸಂವಾದ ಮಾಡಿ ಇವತ್ತು ಆ ಕಾರಣಕ್ಕೆ ಇವತ್ತು ನಾನು ಜಿಲ್ಲಾ ಉಸ್ತುವಾರಿ ಸಚಿವನ ಕೂಡ ಇವತ್ತು ನಾನು ಅವರಿಗೆ ಭರವಸೆಯನ್ನು ಕೊಟ್ಟಿದ್ದೀವಿ. ಇದನ್ನು ಇದರ ಸರ್ಕಾರದ ಗಮನಕ್ಕೆ ತೆಗೆದುಕೊಂಡು ಹೋಗಿ ಇವತ್ತೇನು ರೈತರಿಗೆ ಆಗಿರುವಂಥ ಅನ್ಯಾಯವನ್ನು ಯಾವ ರೀತಿ ಸರಿಪಡಿಸಬೇಕು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಮತ್ತು ಕೈಗಾರಿಕಾ ಮಂತ್ರಿಗಳ ಜೊತೆಗೆ ಎಂ ಬಿ ಪಾಟೀಲ್ ಸಾಹೇಬರ ಜೊತೆಗೂ ಕೂಡ ಮಾತಾಡಿಕೊಂಡು ಚರ್ಚೆ ಮಾಡಿ ಯಾವ ರೀತಿ ಅನುಕೂಲ ಬೇಕು ಮಾಡಿಕೊಡುವಂಥದ್ದಕ್ಕೆ ನಾವು ಕೈ ಹಾಕ್ತಿದ್ದೀವಿ.